ಬಿಜೆಪಿಗರು ಪದೇ ಪದೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಒಬ್ಬೊಬ್ಬ ನಾಯಕರು ಕೂಡ ಒಂದೊಂದು ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನಿಮ್ಮ ರಾಜೀನಾಮೆಗೆ ಕುರಿತಾಗಿ. ಹಾಗಾದ್ರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದ್ದಕ್ಕಾಗಿ ಜಿ ಪರಮೇಶ್ವರ್ ಅವರು ಮಾತನಾಡ್ತಾ, ಇದು ಅವ್ರ ಕೆಲಸ, ವಿಪಕ್ಷದ ಕೆಲಸ ಒತ್ತಾಯ ಮಾಡುವಂಥದ್ದು ಅಥವಾ ವಿರೋಧ ಮಾಡುವಂಥದ್ದು ಅವ್ರ ಕರ್ತವ್ಯನ ಅವ್ರು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾನು ಯಾವುದೇ ರೀತಿ ಆಕ್ಷೇಪಣೆ ಎತ್ತೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಏನ್ ಅವಕಾಶಗಳು ಗೊತ್ತಿಲ್ಲ, ಏನು ನಮ್ಮ ಲೀಗಲ್ ಟೀಮ್ನವರು ಏನು ಅಡ್ವೈಸ್ ಮಾಡ್ತಾರೆ ನೋಡೋಣ. ಅದ್ರಮೇಲೆ ಲೀಗಲಿ ಎಕ್ಸಾಮಿನ್ ಮಾಡ್ಬೇಕಾಗ್ತದೆ. ನಿನ್ನೆ ಕೂಡ ಎಂ ಪಿ ಎಂ ಎಲ್ ಎ ಕೋರ್ಟ್ ಅಲ್ಲಿ ಅವರು ಸಿ ಆರ್ ಪಿ ಸಿ ನ ಕೋರ್ಟ್ ಮಾಡಿದ್ರು, ಅದು ಈಗ ರಿಟೈನ್ ನಡೆಯುತ್ತೆ. ಅದು ಅಡ್ಜಸ್ಟ್ ಮಾಡೋಲ್ಲ. ಏನು ಬಿ ಎನ್ ಎಸ್ ಎಸ್ ಎಫೆಕ್ಟಿವ್ ಕೊಟ್ಟಿಲ್ಲ, ಅದು 1720 ಅದರ ಅಡಿಯಲ್ಲಿ ಕೊಡಬೇಕಾಗಿದೆ. ಅದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಅದನ್ನು ನೋಡೋಣ, ಲೀಗಲ್ ಟೀಮು ಯಾವ ರೀತಿ ನಮಗೆ ಅಡ್ವೈಸ್ ಮಾಡ್ತಾರೆ ಅದ್ರ ಮೇಲೆ ಚರ್ಚೆ ಮಾಡಿ ತೀರ್ಮಾನ. ಸ್ಟೇಜಸ್ ಇದೆಯಲ್ಲ, ಇದಾದ್ಮೇಲೆ ಡಿವಿಷನ್ ಬೆಂಚ್ ಹೋಗ್ಬೋದು, ಆದ್ಮೇಲೆ ದೆನ್ ಸುಪ್ರೀಂ ಕೋರ್ಟಿಗೆ ಆಪ್ಷನ್ಸ್ ಗಳಿದಾವೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನವನ್ನ ತಗೊಳ್ತೀವಿ. ಇವತ್ತು ಎಫ್ ಐ ಆರ್ ಏನಾದ್ರು ದಾಖಲಾದ್ರಿ ಸರ್, ಮತ್ತೆ ಹೋರಾಟಗಳು ಶುರು ಆಗ್ತದೆ. ಗೊತ್ತಾಗಲೇ ಬಿಜೆಪಿ ಗಾಂಧಿ ಪ್ರತಿಭಟನೆ ಕೇಳಿದ್ರು ರಾಜೀನಾಮೆಗಾದ್ರೆ ಸ್ವಾಭಾವಿಕವಾಗಿ ಅವರು ವಿರೋಧ ಪಕ್ಷವಾಗಿ ಮಾಡೋದನ್ನ ಮಾಡ್ತಾರೆ. ನಾವು ಕಾನೂನಾತ್ಮಕವಾಗಿ ನಾವೇನ್ ಮಾಡಬೇಕು ಅದನ್ನ ನಾವು ಮಾಡ್ತೀವಿ. ಈಗ ಕಾನೂನು ಹೆಚ್ಚ ಅಥವಾ ಅವರ ಅಭಿಪ್ರಾಯಗಳು ಹೆಚ್ಚ, ಭಾರತೀಯ ಜನತಾ ಪಾರ್ಟಿಯ ಅಭಿಪ್ರಾಯಗಳು ಹೆಚ್ಚಾಗೋದಿಲ್ಲ. ಕಾನೂನು ಈ ದೇಶದಲ್ಲಿ ಕಾನೂನು ಹೆಚ್ಚಾಗ್ತದೆ ವಿನಃ ನಮ್ಮ ಅಭಿಪ್ರಾಯಗಳು ಹೆಚ್ಚಾಗುತ್ತೆ. ಈಗ ಮುಖ್ಯಮಂತ್ರಿಗಳಿಗೆ ಅಧಿಕಾರದಲ್ಲಿದ್ದಾಗ